ಆಮೇಲೆ ಅಲ್ಲೇ ಆನ್ ದಿ ವೇ ಉಡುಪಿ ರೋಡಲ್ಲಿ ಗ್ಯಾರೇಜ್ ಸಿಕ್ತು, ಸ್ಟಾರ್ಟಿಂಗಲ್ಲೇ ಸಿಕ್ತು. ಬಚಾವ್ ಆದ್ವಿ ನಾವೆಲ್ಲ, ಗರ್ಲ್ಸ್ ಇದ್ದಿದ್ವಲ್ಲ, ಸ್ವಲ್ಪ ಭಯ ಆಗಿತ್ತು. ಆಟ ಆಡಾದ್ಮೇಲೆ ಈ ಥರ ಎಲ್ಲ ಅಕ್ಕಪಿ ಚೇಷ್ಟೆ ಎಲ್ಲ ಮಾಡಿಕೊಂಡು ಮರಳಲ್ಲೆಲ್ಲ ಮಲ್ಕೊಂಡು ಅವರೆಲ್ಲ ಮುಚ್ಚಿದ್ರು ನಮ್ಮನ್ನು. ಅದು ನಾವು ಚಿಕ್ಕವರಿದ್ದಾಗ ಏನೇನು ಮಾಡ್ತಿದ್ವಿ ಅದನ್ನೆಲ್ಲ ಮಾಡಿದ್ವಿ ಒಟ್ಟಿಗೆನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಯೋಚನೆ ಮಾಡ್ತಾಯಿದ್ರಾ? ಹೀಗೆ ನಮ್ಮ ಗರ್ಲ್ಸ್ ಗ್ಯಾಂಗ್ ಕಟ್ಕೊಂಡು ಒಂದು ಲಾಂಗ್ ಜರ್ನಿ ಹೋಗೋಣ ಅಂದ್ಕೊಂಡಿದ್ವಿ. ಲಾಂಗ್ ಜರ್ನಿ ಅಲ್ಲ, ಹೀಗೆ ಶಾರ್ಟ್ ಜರ್ನಿ. ಗಾರ್ಡ್ ಸೆಕ್ಷನ್ ಬೇರೆ, ಅವಳಿಗೆ ಒಂಚೂರು ಆಗಲ್ಲ, ವಾಮಿಟ್ ಆಯಿತು. ಆ್ಯಂಡ್ ಬೆಳಿಗ್ಗೆ ನಾವು ಕೇಕ್ ತಿಂದಿದ್ವಿ, ಪಾಪ ಅವಳಿಗೂ ಅದು ರಿಫ್ಲೆಕ್ಟ್ ಆಯಿತು. ವಾಮಿಟ್ ಮಾಡಲಿಲ್ಲ. ಇವಾಗ ಆಗುಂಬೆ ಘಾಟ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ನನ್ನ ಫಸ್ಟ್ ಇದು ನಾನು ಓಡಿಸ್ತಾ ಇರೋದು ಆಗುಂಬೆ ಘಾಟಲ್ಲಿ. ಸ್ವಲ್ಪ ಭಯ ಇತ್ತು, ಬಟ್ ಓಡಿಸಾದ್ಮೇಲೆ ಫುಲ್ ಭಯ ಎಲ್ಲ ಹೋಯಿತು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು. ಅವರೆಲ್ಲ ಮಲ್ಕೊಂಡಿದ್ರು, ಅದಕ್ಕೆ ಗೊತ್ತಾಗಲಿಲ್ಲ ಅವ್ರಿಗೆ. ಇಲ್ಲ ಅಂದೆ ಎದ್ದು ಕುತ್ಕೊಂಡು ನೋಡ್ತಾ ಇದ್ರು ನಾನು ಯಾವ ಥರ ಓಡಿಸ್ತೀನಿ ಅಂತ ಹೇಳಿ. ಪಾಪ ಅವರಿಗೂ ಭಯ ಇತ್ತು. ಆ್ಯಂಡ್ ಇದಾದಮೇಲೆ ಕಾರಿಗೆ ಮಡ್ಗಾಡ್ ಹೊಡಿತು, ಫುಲ್ಲು ಶಬ್ದ ಬಂತು. ಅದಕ್ಕೆ ನಾವು ನಿಲ್ಲಿಸ್ಕೊಂಡು ನೋಡಾದ್ಮೇಲೆ ಗೊತ್ತಾಯಿತು ಮಡ್ಗಾಡ್ ಹೋಗಿದೆ ಅಂತ ಹೇಳಿ. ಆಮೇಲೆ ಅಲ್ಲೇ ಆನ್ ದಿ ವೇ ಉಡುಪಿ ರೋಡಲ್ಲಿ ಗ್ಯಾರೇಜ್ ಸಿಕ್ತು, ಸ್ಟಾರ್ಟಿಂಗಲ್ಲೇ ಸಿಕ್ತು. ಬಚಾವ್ ಆದ್ವಿ ನಾವೆಲ್ಲ, ಗರ್ಲ್ಸ್ ಇದ್ದಿದ್ವಲ್ಲ, ಸ್ವಲ್ಪ ಭಯ ಆಗಿತ್ತು. ಸ್ಟಾರ್ಟಿಂಗಲ್ಲೇ ಪೂಜೆ ಮಾಡಿದ್ವಿ ಕ್ಲೀನಾಗಿ ಪ್ರಯಾಣ ಆಗಲಿ ಅಂತ ಹೇಳಿ, ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಆಗಬೇಕು ಅಂತ ಇದೆ ಅನಿಸುತ್ತೆ. ಒನ್ ಅವರ್ ಆಯಿತು ಗ್ಯಾರೇಜಲ್ಲಿ. ಆ್ಯಂಡ್ ಡೈರೆಕ್ಟಾಗಿ ರೆಸಾರ್ಟಿಗೆ ಬಂದ್ವಿ. ಈ ರೆಸಾರ್ಟ್ ನೋಡಿದ ತಕ್ಷಣ ಫುಲ್ ಫಿದಾ ಆಗಿಬಿಟ್ವಿ ನಾವೆಲ್ಲ ಗರ್ಲ್ಸು. ಯಾಕೆ ಅಂದರೆ ಅಲ್ಲಿ ಮುಂದೇನೆ ಬೀಚು, ಸಖತ್ತಾಗಿತ್ತು ವ್ಯೂ ಮಾತ್ರ. ಆ್ಯಂಡ್ ಫೈನಲಿ ನಾವು ಬಂದ್ವಿ ಅಂತ ಖುಷಿಯಾಯಿತು ಎಲ್ರಿಗೂ. ಆ್ಯಂಡ್ ಚೆಕಿನ್ ಆದ್ವಿ, ಬಂದ ತಕ್ಷಣ ತಿಂಡಿ ಬೇರೆ ತಿಂದಿರಲಿಲ್ಲ, ಪಾಪ ಅವ್ರದ್ದು ಲಾಗಿನ್ ಆಗಬೇಕಾಗಿತ್ತು, ಅವ್ರು ರಜಾ ಕೊಟ್ಟಿರಲಿಲ್ಲ. ಚೆಕ್ಕಿನ್ ಆದಮೇಲೆ ನಾವು ರೂಮ್ ಹತ್ರ ಹೋಗಲಿಲ್ಲ, ನಾವು ಡೈರೆಕ್ಟಾಗಿ ಬೀಚ್ ಹತ್ರ ಬಂದ್ವಿ ಎಲ್ಲರೂ. ತುಂಬ ಖುಷಿಯಾಯಿತು ನೋಡಿ, ಬೀಚನ್ನು ಎಂಜಾಯ್ ಮಾಡಿದ್ವಿ ಅಂಡ್ ರಿಲ್ಯಾಕ್ಸ್ ಆಯಿತು. ಹೌ ಈಸ್ ಯುವರ್ ಐಡಿ ಲೈಫ್? ಬೋರಿಂಗ್. ನನ್ನ ಹೇರ್ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನಾನು ಸ್ನಾನ ಮಾಡ್ಕೊಂಬಂದೆ. ಇವತ್ತು ನಾನು ಯೂಸ್ ಮಾಡ್ತಿರೋದು ಮಮಾ ಅರ್ಥ ಅವ್ರದ್ದು ಕರ್ಡ್ ಸ್ಮೂತನಿಂಗ್ ಶಾಂಪೂ ಅಂತ ಹೇಳಿ, ವಿತ್ ಕರ್ಡ್ ಆ್ಯಂಡ್ ಕೆರಿಟಿನ್, 100% ಸ್ಮೂತರ್ ಆ್ಯಂಡ್ ಶೈನರ್ ಹೇರು. ಡರ್ಮಟೊಲಜಿಕಲಿ ಟೆಸ್ಟೆಡ್ ಕೂಡ, ಎಲ್ಲ ಹೇರ್ ಟೈಪ್ಸಿಗೂ ಆಗುತ್ತೆ. ಆ್ಯಂಡ್ ಇದು ಯಾವ ಥರ ಟೆಕ್ಸ್ಚರ್ ಇದೆ ನೋಡ್ಬೋದು ನೀವು. ಸೊ ಈ ಥರ ಟೆಕ್ಸ್ಚರ್ ಇದೆ, ಫುಲ್ ಶೈನ್ ಇದೆ, ಫುಲ್ ಶೈನಿ ಕಾಣ್ತಾ ಇದೆ. ಆ್ಯಂಡ್ ಇದು ಮೇನ್ಲಿ ಕರ್ಡ್ ಇಂಗ್ರೀಡಿಯೆಂಟ್ ಎಲ್ಲ ಯೂಸ್ ಮಾಡಿದಾರಲ್ಲ, ಫುಲ್ಲು ರಫ್ ಆಗಿರುತ್ತೆ, ಕೂಲು ಮೆಸ್ಸಿ ಆಗಿರುತ್ತೆ, ಮಾಯಿಶ್ಚರೈಸ್ ಕೊಡುತ್ತೆ. ಆ್ಯಂಡ್ ಕಂಡೀಷ್ನರು ಅಷ್ಟೇ, ಸ್ಕ್ಯಾಲ್ಪಿಂಗ್ ಮಾತ್ರ ಹಾಕಬಾರ್ದು, ಜಸ್ಟ್ ಕೂದಲಿಗೆ ಹಾಕಬೇಕು. ಇದಾದಮೇಲೆ ಶ್ಯಾಂಪು ಆದಮೇಲೆ ಇದನ್ನ ಹಾಕ್ಬೋದು. ಆ್ಯಂಡ್ ಇದನ್ನ ಯೂಸ್ ಮಾಡಾದಮೇಲೆ ಒನ್ ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು, ಇದು ತಿಕ್ಕಿದೆ ನೋಡಿ, ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು, ಆಮೇಲೆ ನೀವು ಹೇರ್ ಬಾತ್ ಮಾಡ್ಬೋದು. ಇದು ಫುಲ್ ತಿಕ್ಕಿದೆ ಕನ್ಸಿಸ್ಟೆನ್ಸಿ. ಸೊ ಇವಾಗ ತಾನೇ ನಾನು ಹೇರ್ ಬಾತ್ ಮಾಡಿ, ಸ್ವಲ್ಪ ಸ್ಮೂತ್ ಆಗಿದೆ. ನಾನು ಬೀಚಿಗೆ ಹೋಗಿದ್ನಲ್ಲ, ಫುಲ್ ರಫ್ ಆಗಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ ಇದೆ, ಇದು ನ್ಯೂಲಿ ಲಾಂಚೆಡ್ ಮಮಾ ಅರ್ಥ ಅವ್ರದ್ದು. ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ವಿಚ್ ಈಸ್ ಸೇಫ್ ಟು ಯೂಸ್ ಆ್ಯಂಡ್ ಸೂಟೇಬಲ್ ಫಾರ್ ಕಲರ್ಡ್ ಆ್ಯಂಡ್ ಟ್ರೀಟೆಡ್ ಹೇರ್. ಇದರಲ್ಲಿ ಮೇನಾಗಿ ಕೆರಾಟಿನ್ ಯೂಸ್ ಮಾಡಿರೋದ್ರಿಂದ ಫ್ರೀಸ್ ಆಗೋದು ಕಡಿಮೆ ಆಗುತ್ತೆ ಆ್ಯಂಡ್ ಸಾಫ್ಟ್ ಮತ್ತು ಸ್ಮೂತರ್ ಹೇರ್ ಕೊಡುತ್ತೆ. ಈ ಪ್ರಾಡಕ್ಟ್ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನ್ ಮತ್ತು ಆಫ್ಲೈನ್ ಸ್ಟೋರ್ಸಲ್ಲೂ ಕೂಡ. ಆನ್ಲೈನಲ್ಲಿ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಬಬಲಲ್ಲಿ ಸಿಗುತ್ತೆ. ಮಮಾ ಅರ್ಥದ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ಯೂಸ್ ಮೈ ಕೂಪನ್ ಕೋಡ್, ವಿಲ್ ಗೆಟ್ 20% ಡಿಸ್ಕೌಂಟ್. ದಿಸ್ ಈಸ್ ಬೇಸಿಕಲಿ ಆನ್ ಇಂಡಿಯನ್ ಪ್ರಾಡಕ್ಟ್. ಮಮಾ ಅರ್ಥ್ ಅಫಿಷಿಯಲ್ ಪೇಜಿಂದ ಏನೇ ಆರ್ಡರ್ ಮಾಡಿದ್ರು ನಮ್ಮ ಪ್ರತಿ ಒಂದು ಆರ್ಡರ್ಸ್ಗೆ ಪ್ಲಾನ್ನ ನೀಡ್ತಾರೆ. ದಿಸ್ ಈಸ್ ಎ ಗ್ರೇಟ್ ಇನಿಷಿಯೇಟಿವ್ ಬೈ ದೆಮ್ ಟುವರ್ಡ್ ಸೇವಿಂಗ್ ಅವರ್ ಎನ್ವಿರಾನ್ಮೆಂಟ್. ಅದಾದಮೇಲೆ ನಾವು ತಿಂಡಿ ಮಾಡಲಿಲ್ಲ, ಡೈರೆಕ್ಟಾಗಿ ಊಟ ಮಾಡಿದ್ವಿ. ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು, ಫುಲ್ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ವಿ. ಇವಾಗ ನಾವು ಇದ್ದಿದ್ದ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ.
ತುಂಬ ಚೆನ್ನಾಗಿದೆ, ಅಫೋರ್ಡೇಬಲ್ ರೇಟಲ್ಲಿ ಇತ್ತು. ಆ್ಯಂಡ್ ಫುಲ್ಲು ಕಾಮ್ ಆಗಿದೆ ಆ ರೆಸಾರ್ಟು, ಫುಲ್ಲು ಡಿಸ್ಟರ್ಬೆನ್ಸ್ ಇಲ್ಲ. ಆ್ಯಂಡ್ ಇವಳಿಗೆ ಪಾಪ ಲಾಸ್ಟ್ ಮಿನಿಟಲ್ಲಿ ರಜೆ ಕೊಡಲಿಲ್ಲ, ಅದಕ್ಕೆ ಅನ್ಫಾರ್ಚುನೇಟ್ಲಿ ಕೆಲಸ ಮಾಡ್ತಿದ್ದಾಳೆ. ಆ್ಯಂಡ್ ನಾವೊಂಚೂರು ಊಟ ಲೇಟಾಗಿ ಮಾಡಿದ್ವಿ, ಎಲ್ಲ ಮಾತಾಡಿಕೊಂಡು ತುಂಬ ತಿಂಗಳಾಗಿತ್ತು ಸಿಗ್ದಲೆ. ನಮ್ಮ ಗರ್ಲ್ಸ್ ಗೊತ್ತಲ್ಲ, ಎಲ್ಲ ಗಾಸಿಪ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಮಾತಾಡಿಕೊಂಡು ಆರಾಮಾಗಿ ಬೀಚ್ ಮುಂದೆನೇ ಇತ್ತು ವ್ಯೂ ಮಾತ್ರ ನಮ್ಮ ರೂಮಿಂದ. ಹಾಯ್, ಒಂದು ಫಂಕ್ಷನ್ ಇತ್ತು ಮುಗಿಸ್ಕೊಂಡು ನಾವು ಒಂದು ಬೀಚಿಗೆ ಬಂದಿದ್ದೀವಿ ರೆಸಾರ್ಟಿಗೆ. ನಾನು ಇವತ್ತು ಔಟ್ಫಿಟ್ ಈ ಥರ ಇದೆ. ಈ ಔಟ್ಫಿಟ್ಟು ಆಂತರ್ಯದು ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಆಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಫುಲ್ಲು ರೀಲ್ ಶೂಟ್ ಮಾಡೋಣ ಅಂತ ಬಂದ್ವಿ. ಒಂದು ರೀಲ್ ಶೂಟ್ ಮಾಡಿಕೊಂಡು ಫುಲ್ ಸನ್ಸೆಟ್ಟೇ ಆಗೋಯ್ತು. ಒಬ್ಬರು ಗೆಸ್ಟ್ ಬಂದಿದ್ರು ಆಯಿತಾ, ಮಾವಿನ ಹಣ್ಣು ಕೊಟ್ಟು ಹೋಯ್ತು, ಫೇಮಸ್ ಅಂತೇನೋ ಅವ್ರ ತೋಟದಿಂದ ಅಂತ ಕೊಟ್ಟಿದ್ದಂತೆ. ಚೆನ್ನಾಗಿದೆ ನೋಡೋಣ, ಸಕ್ಕ ಸ್ವೀಟ್ ಇದೆ. ಹೌದಾ, ಚೆನ್ನಾಗಿದೆ. ಬೀಚಿಗೆ ಹೋಗ್ತೀನಿ ನೋಡೋಣ ಬನ್ನಿ. ಹೆಂಗೆ ಗೊತ್ತಾ, ಬೀಚ್ ಇಲ್ಲ, ಜಸ್ಟ್ ಸ್ಟ್ರೈಟ್ ಹಿಂಗೆ ನೋಡಿದ್ರೆ ಕಾಣುತ್ತೆ. ಬೀಚ್ ಹತ್ರಕ್ಕೆ ಟೈಮಿಂಗ್ ಸಿಕ್ತಂತೆ, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ರೆಸಾರ್ಟಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬಂದ್ವಿ. ಅಲ್ಲೊಂದು ಸ್ಟೇಜ್ ಸಿಕ್ತು, ಅಲ್ಲೋಗಿ ಕಿತಾಪತಿ ಮಾಡೋಣ ಅಂದ್ಕೊಂಡ್ವಿ. ನಾನೊಂದು ಸಂಜೆ ಒಂದು ರೀಲ್ ಶೂಟ್ ಮಾಡಿದ್ದೆ, ಆ ಡ್ಯಾನ್ಸಿಗೆ ಇವರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ, ಅವರೆಲ್ಲ ಟ್ರೈ ಮಾಡ್ತಾಯಿದ್ರು. ಅದಾದಮೇಲೆ ರೂಮಿಗೆ ಬಂದ್ವಿ. ಅವಳದು ಮ್ಯಾಚ್ ಇತ್ತು MIದು, ಅವಳಿಗೆ ತುಂಬ ಇಷ್ಟ ಮುಂಬೈ ಇಂಡಿಯನ್ಸ್ ಅವ್ರದ್ದು. ಸೊ ಸೋತ್ರ ಅಂತ ಫುಲ್ ಬೇಜಾರು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಬೈತಾ ಕೂತಿದ್ಲು ಎಲ್ರಿಗೂ. ಆ್ಯಂಡ್ ನಾನಂತೂ ಫುಲ್ ಮಲ್ಕೊಂಡೆ. ಗುಡ್ ಮಾರ್ನಿಂಗ್, ಇವಾಗ ನೆಕ್ಸ್ಟ್ ಡೇ, ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನೊಂಚೂರು ನಿದ್ದೆ ಬರಲಿಲ್ಲ ಅಂತ ಬೇಗ ಎದ್ದುಬಿಟ್ಟೆ. ಒಂದು 6 ಗಂಟೆ ಹಂಗೆ ಎದ್ದುಬಿಟ್ಟೆ. ಆ್ಯಂಡ್ ಎದ್ಬಿಟ್ಟು ಏನು ಮಾಡಿದೆ ಅಂತ ನೋಡಿ. ಗುಡ್ ಮಾರ್ನಿಂಗ್, ಇವಾಗ 6 ಗಂಟೆ ಆಯಿತಾ, ಎಲ್ಲರೂ ಮಲ್ಕೊಂಡಿದ್ದಾರೆ, ಯಾಕೋ ನಿದ್ದೆ ಬರಲಿಲ್ಲ. ಆ್ಯಂಡ್ ಬೇಗ ಎದ್ವಿ, ಬೇಗ ಎದ್ದು ಸನ್ರೈಸ್ ನೋಡೋಣ ಅಂತ ಬಂದ್ವಿ. ಎಷ್ಟು ಹತ್ರ ಗೊತ್ತಾ ನಮ್ಮ ರೂಮಿಂದ? ವೈಟ್, ಫುಲ್ ಹತ್ರ. ಅವಳನ್ನ ಎದಳಿಸಿ ಕರ್ಕೊಬಂದೆ, ಅವಳು ಸೋಂಬೇರಿ. ಬಟ್ ವ್ಯೂ ಮಾತ್ರ ಸಕ್ಕರಾಗಿದೆ. ವೈಟ್, ಹಾಯ್, ಹಲೋ. ಇದು ನಮ್ಮ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಎಂಟು ಕಾಲಿಂದ ಅಂತ ಕಾಫಿ ಕುಡ್ದ ಹೆಂಗೆ ಎದಳ್ಸಿದ್ದೋ. ಆ್ಯಕ್ಚುಲಿ ನಾನೇ ಲೇಟಾಗಿ ಮಲ್ಕೊಂಡಿದ್ದೀರಲ್ಲ, ಬೇಗ ಮಲ್ಕೊಂಡ್ರು, ನಂಗೆ ನಿದ್ದೆನೇ ಬರಲಿಲ್ಲ. ನಾನೇನು ಬೇಗ ಮಲ್ಕೊಂಡಿಲ್ಲ, ಮಲ್ಗಕ್ಕೆ ಬಿಟ್ಟಿಲ್ಲ, ಮತ ನಿದ್ದೆನೇ ಬರಲಿಲ್ಲ ಯಾಕೋ, ಅದಕ್ಕೆ ಎದ್ಬಿಟ್ಟೆ ನಾನು. ಇನ್ನೇನು ಅಂತ, ನಾನು ಮುಂಬೈ ಇಂಡಿಯನ್ಸ್ ಸೋತಲ್ಲ ಅಂತ ಬೇಗ. ಪಾಪ ಅವಳದಂತೂ ಪಾಪ ಅನ್ಸುತ್ತೆ ನೋಡಿದ್ರೆ. MI ಹೋಗ್ಬಿಟ್ರು, ಏನು ಮನೆಗೆ ಹೋಗ್ಬಿಟ್ರಾ? ಇದ್ರೆ ಆಯ್ತಾ ಮನೆಗೆನಾ, ಇನ್ನು CSKನ ಇರೋದು ಬಂದಿಲ್ಲ ಆಯ್ತಾ. ನಾನೇ ಎಲ್ಲ ತೊಗೊಂಡು ಹೋಗ್ತಾಯಿದ್ದೆ, ಟ್ರೈಪೋಡು, ಕ್ಯಾಮ್ರಾ. ನನ್ನ ಅವಸ್ಥೆ ನೋಡಿ, ಇವಾಗ ಏನೂ ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಮಾತಾಡಬಾರ್ದಂತೆ, ನಾನೇನು ನೋಡಬಾರ್ದಂತೆ, ನನಗೇನು ಕೇಳಿಸ್ತಿಲ್ಲ. ಈ ಥರ ತರಲೆ ಮಾಡ್ಕೊಂಡು ಕೂತಿದ್ವಿ ಬೀಚ್ ಮುಂದ್ಗಡೆ. ಆ್ಯಂಡ್ ತಿಂಡಿಗೆ ಹೋದ್ವಿ. ತಿಂಡಿ ಇವತ್ತೇನು ಸ್ಪೆಷಲು ಅಂತ ಅಂದರೆ ಕೇಸರಿ ಬಾತ್, ಉಪ್ಪಿಟ್ಟು ಆ್ಯಂಡ್ ಇಡ್ಲಿ ಸಾಂಬಾರ್ ವಡೆ. ಚೆನ್ನಾಗಿತ್ತು ಫುಡ್ಡು ಅಷ್ಟೇ. ಎಲ್ಲರೂ ಕೂತ್ಕೊಂಡು ತಿಂಡಿ ಒಟ್ಟಿಗೆ. ತಿಂಡಿ ಎಲ್ಲ ಆದಮೇಲೆ ಆಟ ಆಡೋಣ ಅಂತ ಹೇಳಿ ಬಾಲ್ ತೊಗೊಂಡು ಹೋದ್ವಿ. ಅಲ್ಲಿ ನೆಟ್ ಇತ್ತು ಆ್ಯಂಡ್ ವಾಲಿಬಾಲ್ ಇರಲಿಲ್ಲ, ಮಕ್ಕಳು ಆಟ ಆಡೋದು ಕೊಟ್ಟರು, ಅದರಲ್ಲೇ ನಾವು ಮ್ಯಾನೇಜ್ ಮಾಡಿದ್ವಿ. ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ, ವಾಲಿಬಾಲ್, ಥ್ರೋಬಾಲ್, ರನ್ನಿಂಗ್ ರೇಸ್ ಆ ಥರದ್ದೆಲ್ಲ ತುಂಬ ಇಷ್ಟ ಆಗಿತ್ತು.
ಆ್ಯಂಡ್ ಇಲ್ಲಿ ಬೀಚ್ ಮುಂದೆ ಚೆನ್ನಾಗಿತ್ತು. ಆ್ಯಂಡ್ ಆಟ ಆಡಾದ್ಮೇಲೆ ಈ ಥರ ಎಲ್ಲ ಅಕ್ಕಪ್ಪಿ ಚೇಷ್ಟೆ ಎಲ್ಲ ಮಾಡಿಕೊಂಡು ಮರಳಲ್ಲೆಲ್ಲ ಮಲ್ಕೊಂಡು ಅವರೆಲ್ಲ ಮುಚ್ಚಿದ್ರು ನಮ್ಮನ್ನು. ಇದೇ ಆಟ ಆಡೋದು ನಾವು. ಒಳ್ಳೆ ಚೆನ್ನಾಗಿತ್ತು, ಮಕ್ಕಳು ಥರ ಆಟ ಆಡಿದ್ವಿ. ಫುಲ್ಲು ನೆನಪಾಯಿತು ನಾವು ಚಿಕ್ಕವರಿದ್ದಾಗ ಏನೇನು ಮಾಡ್ತಿದ್ವಿ ಅದನ್ನೆಲ್ಲ ಮಾಡಿದ್ವಿ ಒಟ್ಟಿಗೆ. ಆ್ಯಂಡ್ ಈ ಥರ ಅವಸ್ಥೆ ಆಗಿತ್ತು. ಅದಾದಮೇಲೆ ನಾವು ನೀರ ಹತ್ರ ಆಟ ಆಡೋಣ ಅಂತೇಳಿ ಎಲ್ಲರೂ ಬೀಚ್ ಹತ್ರ ಹೋದ್ವಿ. ಫುಲ್ಲು ಒಂದು 2 hours ಕಂಟಿನ್ಯೂಸಾಗಿ ಆಟ ಆಡಿದ್ದೀವಿ, ಗೊತ್ತಾ? ನೈಸ್. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಖುಷಿಯಿಂದ ನೆಮ್ಮದಿಯಿಂದ ಆಟ ಆಡಿದ್ದೀವಿ. ಇದೊಂಥರ ಪ್ರೈವೇಟ್ ಪೂಲ್ ಥರ ಪ್ರೈವೇಟ್ ಬೀಚ್. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. 1 hour ಯಪ್ಪ 12 hours ಅವರು ಇವರು ಹೌದು ಕಾಲ್ ಮಾಡ್ತಾರೆ, ಬನ್ನಿ ಹೋಗೋಣ. ಹೋಗುವಾ? ಇವಾಗ ಶವರ್ ಬಾತ್ ಮಾಡಿಕೊಂಡು ಒಬ್ಬೊಬ್ಬರೇ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಟೈಮ್ ಬೇರೆ ಆಗಿತ್ತು. ರೆಸಾರ್ಟ್ ಅವ್ರು ಕಾಲ್ ಮಾಡಿದ್ರು, ನಮಗೆ ಗೊತ್ತೇ ಆಗಲಿಲ್ಲ. ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಫುಲ್ ಎಂಜಾಯ್ ಮಾಡಿದ್ರೆ ಈ ಟ್ರಿಪ್ ಮಾತ್ರ ಫುಲ್ ಸಡನ್ ಪ್ಲ್ಯಾನ್ ಆಗಿದ್ದು. ಎಲ್ಲರೂ ಬಿಝಿ ಇದ್ದರು, ಬಟ್ ಆದರೂ ಎಲ್ಲರೂ ಹೋಗೋಣ ಹೋಗೋಣ ಅಂದ್ಕೊಂಡು ಲಾಸ್ಟಿಗೆ ಉಡುಪಿಗೆ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಫುಲ್ ಎಂಜಾಯ್ ಮಾಡಿದ್ದೀವಿ, ಫುಲ್ಲು ತೃಪ್ತಿ ಆಗಿಬಿಟ್ಟಿದೆ. ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ಬೇಜಾರಿದೆ ಹೋಗೋದು ಬೇಡ ಅಂತ, ಬಟ್ ಅವ್ರವ್ರ ಕೆಲಸ ಇರುತ್ತಲ್ಲ, ಹೋಗಲೇಬೇಕು. ಆ್ಯಂಡ್ ಯಾ, ನನಗಂತೂ ತುಂಬ ಖುಷಿಯಾಯಿತು. ಆ್ಯಂಡ್ ಈ ರೆಸಾರ್ಟ್ ಮಾತ್ರ ಸೂಪರಾಗಿದೆ. ಇಲ್ಲೇ ಬೀಚು ಆ್ಯಂಡ್ ಇಲ್ಲೇ ರೆಸಾರ್ಟ್, ನಮ್ಮ ರೂಮ್ ಅಲ್ಲೇ ಮೇಲ್ಗಡೆ ಇತ್ತು. ರೂಮು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ಅಷ್ಟು, ಫುಡ್ಡೂ ಅಷ್ಟೇ ತುಂಬ ಚೆನ್ನಾಗಿದೆ. ಚೆಕ್ಔಟ್ ಮಾಡಿದ್ವಿ, ಎಲ್ಲ ಲಗೇಜ್ ಕಾರಲ್ಲಿ ಇಟ್ಟು ನಾವು ಬಂದು ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಬೇಗನೆ, ಕತ್ಲೆ ಆಗೋಕ್ಕಿಂತ ಮುಂಚೆ ಹೋಗೋಣ ಅಂತ ಹೇಳಿ. ಎಲ್ಲ ಗರ್ಲ್ಸೇ ಇದ್ವಲ್ಲ, ಅದಕ್ಕೆ ಫೈನಲಿ ನಾವು ಚಿಕ್ಕಮಂಗ್ಳೂರಿಗೆ ಬಂದ್ವಿ. ಫುಲ್ ಬೇಜಾರಾಯಿತು ಬರಬೇಕಾದ್ರೆ, ಹೋಗ್ಬೇಕಾದ್ರೆ ಫುಲ್ ಖುಷಿಯಿಂದ ಹೋದ್ವಿ, ಬರಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಕೆಲಸ ಇತ್ತು, ಹೋಗಲೇಬೇಕಾಗಿತ್ತು. ಆ್ಯಂಡ್ ಫುಲ್ ಎಂಜಾಯ್ ಮಾಡಿದ್ವಿ ಆ ಶಾರ್ಟ್ ಪೀರಿಯಡಲ್ಲೇ. ಆ್ಯಂಡ್ ಚಿಕ್ಕಮಂಗ್ಳೂರಿಗೆ ಬಂದಾದಮೇಲೆ ಮನೆಗೆ ಹೋಗಲಿಲ್ಲ, ಡೈರೆಕ್ಟಾಗಿ ನಾವು ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೋಗಿದ್ದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.